ಶಹಬಾದ್ನ ಬಂಕೂರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಕಾಂಗ್ರೆಸ್ನ ಅಭ್ಯರ್ಥಿಗಳು ಅಧ್ಯಕ್ಷರಾಗಿ ಶರಣಬಸಪ್ಪ ದನ್ನಾ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಭಾಗಮ್ಮ ಆಯ್ಕೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರುತ್. ನಾನು ನಿಮ್ಮ MJ. ಎರಡನೇ ಅವಧಿಯ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಗುಪ್ತ ಮತದಾನದ ಮೂಲಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ನ ಶ್ರೀ ಶರಣಬಸಪ್ಪ ದನ್ನಾ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀಮತಿ ಭಾಗಮ್ಮ ಅವರು ಆಯ್ಕೆಯಾಗಿದ್ದಾರೆ ಎಂದು ಶಹಬಾದ್ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿನಾಥ್ ಠಾವೂರ್ ಘೋಷಿಸಿದರು. ಈ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್, ಸುನೀಲ್ ಮೆಂಗನ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ನಾಯಕರು ಮತ್ತು ಬೆಂಬಲಿಗರು ವಿಜಯೋತ್ಸವವನ್ನು ಆಚರಿಸಿ ಗ್ರಾಮ ದೇವತೆಯಾದ ಕೆರಮ್ಮದೇವಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಇದು ಟಾರ್ಗೆಟ್ ರುತ್, ಜನರಿಂದ ಜನರಿಗಾಗಿ. ನಮಸ್ಕಾರ. ನನ್ನನ್ನು ಚೇರ್ಮನ್ ಮಾಡೋದಕ್ಕೆ, ಅಧ್ಯಕ್ಷ ಮಾಡೋದಕ್ಕೆ ಇಲ್ಲಿ ನೆರೆದಂತ ಎಲ್ಲ ನಾಯಕರಿಗೆ, ನನ್ನ ಸದಸ್ಯರಿಗೆ ಮೊದಲಾಗಿ ನಾನು ಏನದಲ್ಲ ಅವರಿಗೆ ಖಾಲಿ ಬಿದ್ದು ನಮಸ್ಕಾರ ಮಾಡ್ತಾ ಹೇಳ್ತಿದ್ದೀನಿ. ಇವತ್ತು ಏನದಲ್ಲ ಈ ಮತ ಭಾಳ ನನಗೆ ಭಾಳ ಸಂತೋಷ ಆಗ್ಯದ. ಇವತ್ತಿನ ದಿವಸ ನನಗೇನು ಇಷ್ಟು ಎಲ್ಲ ಜನರನ್ನು ಆರಿಸಿ ತಂದಾರ. ಮುಂದೆ ನಮ್ಮ ಸರ್ಕಾರ ಅದ, ನಮ್ಮ ಪ್ರಿಯಾಂಕ್ ಸಾಬ್ರು ನಮ್ಮ ಮಿನಿಸ್ಟರ್ ಅದಾರ, ಅವ್ರ ಕಡೆಯಿಂದಾಗಿ ಏನದಲ್ಲ ನಾನು ಭಾಳಷ್ಟು ಕೆಲಸ ಮಾಡ್ಬೇಕಂತೇಳಿ ಇದು ಮಾಡಿದ್ದೀನಿ. ಅವ್ರನ್ನು ನಮ್ಗೆ ಆಶ್ವಾಸನೆ ಕೊಟ್ಟಾರ, ನೀವು ಏನೇನು ಕೆಲಸ ತೊಗೊಳ್ರಿ ನಾನು ಮಾಡಿಸ್ಕೊಡ್ತೀನಿ ಅಂತೇಳಿ ಅವರು ಇವತ್ತು ನಮಗೆ ಆಶ್ವಾಸನೆ ಮಾಡ್ಯಾರ. ಆ ಒಂದು ಉದ್ದೇಶ ಇಟ್ಕೊಂಡು ನನಗೆ ಎಲ್ಲರೂ ಹೆಲ್ಪ್ ಮಾಡ್ಯಾರ, ಸಹಕಾರ ಕೊಟ್ಟಾರ, ಅವ್ರಿಗೆ ನಾನು ತುಂಬ ತುಂಬ ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ. ಶಹಬಾದ್ ತಾಲೂಕಿನ ಬಂಕೂರು ಗ್ರಾಮ ಪಂಚಾಯಿತಿಯ ಎರಡನೇ ಅವಧಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಗಾಗಿ ದಿನಾಂಕ 2/8/2023 ಇವತ್ತು ಏನಪ್ಪಂದರೆ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ನಾಮಪತ್ರಗಳ ಸಲ್ಲಿಕೆ ಇತ್ತು. ಅದಾದ ನಂತರ 12 ಗಂಟೆಗೆ ಚುನಾವಣಾ ಸಭೆಯನ್ನು ಪ್ರಾರಂಭಿಸಿದೆವು. ಈ ಚುನಾವಣೆಗಾಗಿ ಅಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು, ಉಪಾಧ್ಯಕ್ಷ ಸ್ಥಾನಕ್ಕೆ ಇಬ್ಬರು ಅಭ್ಯರ್ಥಿಗಳು ಸ್ಪರ್ಧಿಸಿರುವುದರಿಂದ ಗುಪ್ತ ಮತದಾನದ ಮೂಲಕ ಆಯ್ಕೆ ಮಾಡಲಾಗಿ ಒಟ್ಟು 31 ಸದಸ್ಯರ ಪೈಕಿ ಅತಿ ಹೆಚ್ಚು ಮತಗಳನ್ನು ಶ್ರೀ ಶರಣಬಸಪ್ಪ ದನ್ನಾ ಅವರು ಮತಗಳನ್ನು ಪಡೆದು ಅಧ್ಯಕ್ಷ ಆಯ್ಕೆಯಾಗಿ ಆಗಿರುತ್ತಾರೆ ಎಂದು ಈ ಮೂಲಕ ಘೋಷಣೆ ಮಾಡಲಾಗಿದೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅತಿ ಹೆಚ್ಚು ಮತಗಳನ್ನು ಪಡೆದು ಶ್ರೀಮತಿ ಭಾಗಮ್ಮ ಇವರೇನಪ್ಪ ಅಂದರೆ ಎರಡನೇ ಅವಧಿಯ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರಿಂದ ಈ ಮೂಲಕ ಘೋಷಣೆ ಮಾಡಲಾಗಿದೆ.